ಇದೇ ನವಂಬರ್ ಹನ್ನೆರಡಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುವ ನೆದರ್ಲ್ಯಾಂಡ್ಸ್ ವಿರುದ್ಧದ ವಿಶ್ವಕಪ್ನ ಲೀಗ್ ಹಂತದ ಕೊನೆಯ ಮ್ಯಾಚ್ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಆಡಿರುವ ಎಂಟರಲ್ಲಿ ಎಂಟು ಮ್ಯಾಚನ್ನು ಗೆದ್ದಿರುವ ಭಾರತ ಒಂಬತ್ತನೇ ಮ್ಯಾಚ್ನು ಗೆಲ್ಲಲಿ ಅಂತ ನಾವು ಆಶಿಸ್ತೀವಿ ಆದರೆ ನಮಗೆ ಒಂಬತ್ತನೇ ಮ್ಯಾಚ್ ಮುಖ್ಯ ಅಲ್ಲಪ್ಪ ಹಂಗನ್ಬಿಟ್ಟು ನೆದರ್ಲ್ಯಾಂಡ್ ಮೇಲೆ ಸೋಲೋದು ಬೇಡ ಅದಾದ ಬರೋ ಸೆಮಿಫೈನಲ್ಲು ಫೈನಲ್ಲು ಗೆದ್ದುಬಿಟ್ರೆ ಭಾರತ ಓಫ್ ಇಡೀ ದೇಶವೇ ಸಂಭ್ರಮಿಸುವ ಕ್ಷಣ ಇದೀಗ ಈ ಪಂದ್ಯವನ್ನು ನೋಡೋಕೆ ಬಾಲಿವುಡ್ ನಟಿ ಹಾಗೆ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಅವರ ಪತ್ನಿ ಅನುಷ್ಕಾ ಶರ್ಮಾ ಬೆಂಗಳೂರಿಗೆ ಆಗಮಿಸಿದ್ದಾರೆ ಸದ್ಯ ಅವರು ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಉಳಿದುಕೊಂಡಿದ್ದಾರೆ ನೆದರ್ಲ್ಯಾಂಡ್ಸ್ ವಿರುದ್ಧ ಭಾರತ ಭಾನುವಾರ ಪಂದ್ಯ ಆಡಲಿದ್ದು ಜೊತೆಗೆ ವಿರಾಟ್ ಕೊಹ್ಲಿ ಐವತ್ತನೇ ಶತಕವನ್ನು ಬಾರಿಸಬಹುದು ಎನ್ನುವ ನಿರೀಕ್ಷೆ ಕೂಡ ಇದೆ ಹೀಗಾಗಿ ಕಡ್ಡಾಯವಾಗಿ ಅನುಷ್ಕಾ ಈ ಪಂದ್ಯವನ್ನು ವೀಕ್ಷಿಸುವುದಕ್ಕಾಗಿ ಬಂದಿದ್ದಾರೆ ಅಷ್ಟೇ ವಿರಾಟ್ ಕೊಹ್ಲಿ ನಲವತ್ತೊಂಬತ್ತರ ಸೆಂಚುರಿ ಬಾರಿಸಿ ಸಚಿನ್ ದಾಖಲೆಯನ್ನು ಮುರಿದಿದ್ದಾರೆ ಈಗಾಗಲೇ ಭಾರತವು ಎಂಟು ಪಂದ್ಯಗಳನ್ನ ಆಡಿದ್ದು ಎಂಟಕ್ಕೆಂಟು ಗೆದ್ದಿದೆ ಟಿಕೆಟು ಬೆಂಗಳೂರು ಮ್ಯಾಚು ಟಿಕೆಟು ಫಲ್ಲೇ ಬ್ಯುಸಿ ನೀವೇನಾದ್ರೂ ಬೆಳಿಗ್ಗೆ ಮಧ್ಯಾಹ್ನ ಎರಡಕ್ಕೆ ಮ್ಯಾಚ್ ಶುರು ಆಗುತ್ತೆ ಅಂದರೆ ಬೆಳಗ್ಗೆ ಒಂದು ಹನ್ನೆರಡು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಫುಲ್ಲು ಸುತ್ತಾಡ್ಕೊಂಡು ಆಡ್ಕೊಂಡು ಹೊಲ್ಕೊಂಡಿದ್ದರೆ ಏಳ್ನೂರ ಇಪ್ಪತ್ತು ರೂಪಾಯಿ ಟಿಕೆಟು ಅಥವಾ ಎರಡು ಸಾವಿರ ರೂಪಾಯಿ ಟಿಕೆಟು ಒಂದು ಐದು ಪಟ್ಟು ಹಣ ಕೊಟ್ಟರೆ ಸಿಗ್ಬೋದು ನೋಡಿ ಏಳ್ನೂರ ಇಪ್ಪತ್ತು ರೂಪಾಯಿ ಟಿಕೆಟು ಇಂಡಿಯಾ ಮ್ಯಾಚ್ಗೆ ಒಂದು ಐದು ಸಾವಿರ ರೂಪಾಯಿಗೆ ಸೇಲ್ ಆಗುತ್ತೆ ಹಂಗೂ ಯಾರು ಮ್ಯಾಚ್ ನೋಡಬೇಕು ಅಂದರೆ ಬ್ಲಾಕಲ್ಲಿ ತಗೊಬಿಟ್ಟಿರ್ತಾರಲ್ಲ ಅಕ್ಕಪಕ್ಕದ ಏರ್ಯದವ್ರು ಕ್ಯೂ ನಿಂತ್ಕಂಡು ಆಯ್ತಾ ಅದನ್ನು ಬಿಟ್ಟರೆ ಮನೇಲಿ ಕೂತ್ಕೊಂಡು ಅಚ್ಚುಕಟ್ಟಾಗಿ ಮ್ಯಾಚ್ ನೋಡೋದು ಒಳ್ಳೆಯದು ಎಸ್ಪೆಷಲಿ ಯಾಕೆಂದರೆ ನಲವತ್ತೈದು ಸಾವಿರ ಕೆಪಾಸಿಟಿ ಇರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪ್ರತಿ ಬಾರಿ ಅಭಿಮಾನಿಗಳಿಗೆ ನಿರಾಸೆ ಮಾರಾಟ ಮಾಡೋದು ಮೂರರಿಂದ ಐದು ಸಾವಿರ ರೂಪಾಯಿ ಐದು ಸಾವಿರ ಸೀಟ್ನ ಟಿಕೆಟ್ ಮಾತ್ರ ಇನ್ನು ಉಳಿದಂಥ ನಲವತ್ತು ಸಾವಿರ ಟಿಕೆಟು ಆ ಏಜೆನ್ಸಿ ಈ ಏಜೆನ್ಸಿ ಆ ಐ ಟಿ ಕಂಪ್ನಿ ವಿಧಾನಸೌಧ ಪೊಲೀಸವರು ಪೋಲೀಸ್ ಡಿಪಾರ್ಟ್ಮೆಂಟು ಇಂಥವ್ರಿಗೆ ಹೋಯ್ತದೆ ನಿಜವಾದ ಕ್ರಿಕೆಟ್ ಫ್ಯಾನ್ಸಿಗೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟು ಟಿಕೆಟ್ ಮಾರಾಟ ಮಾಡ್ಬೋದು ಗೊತ್ತಿಲ್ಲ ಬಟ್ ಹಂಗೂ ಟಿಕೆಟ್ ಸಿಕ್ಕಿಲ್ಲ ನೋಡಿಲ್ಲ ಮಾಡಲೇಬೇಕು ಅನ್ನೋರು ಸ್ಟೇಡಿಯಂ ಹತ್ರ ಸಿಗುತ್ತೆ ಮಾರೋರು ನಿಂತಿರ್ತಾರೆ ಬ್ಲಾಕಲ್ಲಿ ಬಟ್ ಹೆಚ್ಚಿನ ದುಡ್ಡು ಕೊಡಬೇಕಾಗತ್ತೆ ನ್ಯೂಜಿಲ್ಯಾಂಡ್ ಮತ್ತು ಪಾಕಿಸ್ತಾನದ ಮ್ಯಾಚ್ನ ಟಿಕೆಟ್ ಏಳ್ನೂರು ರೂಪಾಯಿ ಟಿಕೆಟು ಮೂರು ಸಾವಿರಕ್ಕೆ ಹೋಗ್ತಿತ್ತು ಆಪ್ಷನ್ ಏನು ಮಾಡೋಕ್ಕಾಗಲ್ಲ ಬಂದಿರ್ತಾರೆ ಹೋಗ್ತಾರೆ ಕೆಲವರು ತಗೊಂಡು ಎಸ್ ಟೀಮ್ ಇಂಡಿಯಾ ನೆದರ್ಲ್ಯಾಂಡ್ಸ್ ವಿರುದ್ಧದ ಪಂದ್ಯದಲ್ಲಿ ಕನ್ನಡಿಗ ರಾಹುಲ್ ಆಡಲಿ ಪ್ರಸಿದ್ಧ ಕೃಷ್ಣನು ಆಡಲಿ ಅಂತ ಆಶಿಸೋಣ ಅವಕಾಶ ಸಿಕ್ಕರೆ ಕೆ ಎಲ್ ರಾಹುಲ್ಗೆ ಕ್ಯಾಪ್ಟನ್ಸಿ ಕೊಡಲಿ ರೋಹಿತ್ ಶರ್ಮಾಗೆ ರೆಸ್ಟ್ ಕೊಡಲಿ ಪರವಾಗಿಲ್ಲ ಟೀಮ್ ಅತ್ಯುತ್ತಮ ಪ್ರದರ್ಶನವನ್ನು ನೀಡಲಿ ನೀವು ಕೂಡ ಪ್ಲೇಯಿಂಗ್ ಇಲೆವೆನ್ ಬಗ್ಗೆ ಕಾಮೆಂಟ್ ಮಾಡಿ